ಈಗ ಆಕ್ಚುಲಿ ಕ್ರಾಂತಿ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ನಾನೀಗ ಕ್ರಾಂತಿ ಬಗ್ಗೆ ಜಾಸ್ತಿ ಮಾತಾಡೋಣ. ಕರ್ನಾಟಕದಲ್ಲಿರೋ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ, ಭಾರತದಲ್ಲಿರೋ ಎಲ್ಲ ಸೆಲೆಬ್ರಿಟಿಗಳಿಗೆ, ಹಾಗೇನೆ ಪ್ರಪಂಚಾದ್ಯಂತ, ಯಾಕಂದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಈಗ ಆಕ್ಚುಲಿ ಸುಮಾರು ಕಡೆ ನಾನು ನೋಡಿದ್ದೀನಿ. ಯಾಕಂದ್ರೆ ಈಗ ಯೂಟ್ಯೂಬರ್ ಜಾಸ್ತಿ ನಾನು ನೋಡ್ತಾ ಕೂತ್ಕೊಳ್ಳೋದು, ಯಾರ್ಯಾರು ಏನೇನು ಮಾಡ್ತಿದ್ರೆ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಯಾಕಂದ್ರೆ ಅಷ್ಟು ಇರುತ್ತೆ ನ್ಯೂಸ್ಗಳು ಅಂತೇಳಿ. ಸೊ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಕ್ರಾಂತಿನ ಅವ್ರು ಎತ್ತಿ ಮೆರೆಸ್ತಾರೋದಕ್ಕೆ ನಾನು ಇಲ್ಲಿಂದನೇ ಧನ್ಯವಾದ ಹೇಳಿದ್ರೆ ತುಂಬ ಚಿಕ್ಕ ಪದ ಆಗೋಗುತ್ತೆ ಅದು. ಸೊ ಈ ಋಣಾನ ತೀರಿಸೋದಕ್ಕೆ ತುಂಬಾ ಕಷ್ಟನೂ ಕೂಡ ಇದೆ. ಸೊ ಲೈಫ್ ಲಾಂಗ್ ತೀರಿಸೋಕ್ಕಾಗಲ್ಲ, ಯಾಕಂದರೆ ಎಲ್ಲ ರೆವಲ್ಯೂಷನ್ ಒಂದೊಂದರಿ ಆಗ್ತಾನೆ ಇರುತ್ತೆ. ಏನಕ್ಕೆ ಅಂತಂದರೆ ದೊಡ್ಡದಾಗಿ ಅದನ್ನು ಹೇಳ್ತೀನಿ, ಏನೋ ದೊಡ್ಡದಾಗಿ ಎಕ್ಸ್ಟ್ರಾಡ್ನರಿ ಏನೋ ಮಾಡಿಬಿಟ್ಟಿದ್ದೀವಿ, ಎಲ್ಲರಿಗಿಂತ ಬೇರೆ ಥರ ಮಾಡಿದ್ದೀವಿ. ಇಲ್ಲ ಇಲ್ಲ, ಸಿನಿಮಾ ಮಾಡಿದ್ದೀವಿ ಅಷ್ಟೇ, ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ. ಈಗ ಹೇಗೆ ನಾವು ಆ್ಯಕ್ಚುಲಿ ಯಜಮಾನ ಮಾಡಿದಾಗ ಒಂದು ಇದಾಯಿತು, ಈಗ ಎಲ್ಲ ಕಳಕಾಯ ಎಣ್ಣೆ ಅದು ಇದು ತೊಗೊಳ್ಳೋ ಬದಲು ಆ್ಯಕ್ಚುಲಿ ಎಲ್ಲರೂ ಗಾಂಡ್ದೆಣ್ಣೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗೇ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಇದು ಡಿಫ್ರೆನ್ಸ್ ಏನು, ಇದರಿಂದ ಏನೇನು ತೊಂದರೆ ಆಗ್ತಾ ಇದೆ. ಯಾಕಂದರೆ ಇವತ್ತು ಈಗ ನಾನು ಆ್ಯಕ್ಚುಲಿ ನಾನು ಓದಬೇಕಾದ್ರೆ 40 ರೂಪಾಯಿ 50 ರೂಪಾಯಿ ತಿಂಗಳು ಫೀಸ್ ನಮ್ಮದು, ಇಷ್ಟಲ್ಲಿ ಎಜುಕೇಷನ್ ಮುಗಿಸಿದ್ವಿ ನಾವಂತೂ. ನಾ ಆ್ಯಕ್ಚುಲಿ ಟೆಂತ್ಗೆ ಬಂದಾಗಲೂ ಅಷ್ಟೇ ಇದ್ದಿದ್ದು, 60 ರೂಪಾಯಿನ ಆಗಿರ್ಬೋದು ಮೋಸ್ಟ್ ಪ್ರಾಬಬ್ಲಿ, ನಂಗೆ ಗೊತ್ತಿರೋ ಮಟ್ಟಿಗೆ. ಬಟ್ ಇವತ್ತು ನಾನು ನನ್ನ ಮಗನ ಓದಿಸ್ತಾ ಇದ್ದೀನಿ, ಸುಮಾರು ಜನ ನೋಡ್ತಾನೆ ಇದ್ದೀವಿ. ನಾನು ಅದೇ ಯೋಚನೆ ಮಾಡೋದು, ಹೆಂಗಪ್ಪ ಇದು ಅಂತ, ಯಾವುದೋ ಒಂದು ಸ್ಕೂಲ್ ಇದೆ ಅಂತ ಕೆನಡಿಯನ್ ಅಂತ, 24 ಲಕ್ಷ ರೂಪಾಯಿ ಒಂದು ತಿಂಗಳು ವರ್ಷಕ್ಕಂತೆ. ಹಂಗಾದ್ರೆ ತಿಂಗಳಿಗೆ ಎಷ್ಟಾಯಿತು? ಈಗ ನನ್ನ ಮಗ ಹೋಗೋ ಸ್ಕೂಲ್ ಆ್ಯಕ್ಚುಲಿ 8 ಲಕ್ಷ 9 ಲಕ್ಷ ಆಗ್ತದೆ ವರ್ಷಕ್ಕೆ. ಹಂಗಾದ್ರೆ ಏನಾಯ್ತು? ಹಂಗಂದ್ರೆ ಇವತ್ತೆಲ್ಲ ಇಂಜಿನಿಯರ್ಗಳು ಡಾಕ್ಟರ್ಗಳು ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲಿಂದನೇ ಬಂದಿರೋರು, ಯಾರೇನು ಪ್ರೈವೇಟ್ ಸ್ಕೂಲಲ್ಲೇ ಓದಿಲ್ವಲ್ಲ. ನಂಗೆ ಗೊತ್ತಿರೋ ನಾಲೆಜ್ ಪ್ರಕಾರ ಈಗ ವಿಶ್ವೇಶ್ವರಯ್ಯ ಅವರು ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಆ್ಯಕ್ಚುಲಿ ಅಷ್ಟು ದೊಡ್ಡ ಅಣೆಕಟ್ಟು ಕಟ್ಟಿದ್ರು. ಸೊ ಅಂಥವ್ರು ಮಹನೀಯರಾದಮೇಲೆ ಇವತ್ತೇನಕ್ಕೆ ಇಷ್ಟೊಂದು ಎಜುಕೇಷನ್ ಹಿಂಗಾಗಿದೆ ಅಂತ, ಸೊ ಅದನ್ನು ಹೇಳೋಕೆ ಹೊರಟಿದೆ. ಹಂಗಂತಂದ್ಬಿಟ್ಟು ಏನೋ ಚೇಂಜ್ ಆಗುತ್ತೆ ಅಂತಲ್ಲ, ಮೇ ಬಿ ಆದರೂ ಆಗ್ಬೋದು. ಹೆಂಗೆ ಗಾಂಡ್ದೆಣ್ಣೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡೋದು, ಹಂಗೇನೆ ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲು ಸ್ವಲ್ಪ ಮುಂದಕ್ಕೆ ಬರ್ಬೋದು. ಯಾಕಂದರೆ ಅದರಲ್ಲಿ ಎಷ್ಟು ಜನ ಪೊಲಿಟಿಷಿಯನ್ಸ್ಗಳ್ದು ಆ್ಯಕ್ಚುಲಿ ಸ್ಕೂಲ್ಗಳಿದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ವೋಟ್ ಇಸ್ಕೋಬೇಕಾ ನಾವೇನು ಕೊಡ್ತೀವಿ, ಅದೇ ಸ್ಕೂಲಿಗೆ ಸೇರ್ಕೋಬೇಕಾರೆ ಅವ್ರೇನು ಕೊಡ್ತಾರೆ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಅಲ್ವಾ. ಸೊ ಅದನ್ನು ಅರ್ಥ ಮಾಡಿಸ್ತಿದ್ದೀವಿ ಅಷ್ಟೇ, ಇದೇನೂ ಇಲ್ಲ. ಸೊ ಈ ಸಿನಿಮಾ ಆ್ಯಕ್ಚುಲಿ ಈಗ ಹೇಳಿದ್ರೆ ಆ್ಯಕ್ಚುಲಿ ನಮ್ಮ ಗುರುಗಳು ಸುರೇಶ್ ಸರ್ ಈ ಸಿನಿಮಾ ಮಾಡೋಂತ ಖಂಡಿತ ಇವರೊಂದೊಳ್ಳೆ ಕ್ಲಾಸಿ ಡೈರೆಕ್ಟರ್ ಅಂತ ಹೇಳ್ಬೋದು, ಈ ಕಡೆ ಒಂದು ಮಾಸಿ ಡೈರೆಕ್ಟರ್ ಅಂತ ಹೇಳ್ಬೋದು. ಈಗ ನೀವು ಆ್ಯಕ್ಚುಲಿ ಯಜಮಾನ ನೋಡಿದಾಗ ಏನನ್ಸುತ್ತೆ ನಿಮಗೆ, ಈ ಕಡೆ ಕ್ಲಾಸು ಇದೆ ಆ ಕಡೆ ಮಾಸು ಇದೆ ಅಂತ. ಯಾಕಂದ್ರೆ ಹರಿ ಪಕ್ಕಾ ಮಾಸ್ ಆ್ಯಕ್ಚುಲಿ, ಹರಿ ಕ್ಲಾಸೆಲ್ಲ ಬರಲ್ಲ, ಹರಿ ಮಾತು ಎತ್ತಿದ್ರೆ ಮೇಲ್ಗಡೆನೇ ಹಾರ್ತಾ ಇರಬೇಕು. ಇವರಂಗಲ್ಲ, ಕೆಳಗಡೆಯಿಂದ ಹೋಗಿ ಕೆಳಗಡೆಯಿಂದ ಹೋಗಿ ಅಂತ. ಸೊ ಇವರಿಬ್ಬರು ಕಾಂಬಿನೇಷನ್ ಮಾಡಿದಂಥ ಸಿನಿಮಾ. ಹಾಗೆಯೇ ಜನಗಳಿಗೆ ಚಪ್ಪಾಳೆ ಹೊಡೆಯೋದಕ್ಕೆ, ಶಿಳ್ಳೆ ಹೊಡೆಯೋದಕ್ಕೆ, ಕೂಗಾಡೋದಕ್ಕೆ, ಕಿರ್ಚಾಡೋದಕ್ಕೆ, ಹಾಗೆಯೇ ಒಂದು ನೀತಿ ಕತೆ ಹೇಳೋದಕ್ಕೆ ಕ್ರಾಂತಿ ಸಿನಿಮಾ ನೋಡ್ಬೋದು ತಾವು. ಆಮೇಲೆ ಫ್ರಮ್ 6 to 60 ತಂದೆ ತಾಯಿ ಅಣ್ಣ ತಂಗಿ ಅಪ್ಪ ಮಗಳು ತಾಯಿ ಮಗ ಪಕ್ಕದಲ್ಲಿ ಕೈ ಹಿಡ್ಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಇದನ್ನು ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಾಗಿ ಹೇಳ್ತೀನಿ, ಯಾಕಂದರೆ ಫಸ್ಟ್ ಆಫ್ ಆಲ್ ನನಗೆ ಆ ಥರ ಮಾಡೋಕ್ಕಾಗಲ್ಲ ಅಂತಂದರೆ ನಮ್ಮ ತಾಯಿ ಪಕ್ಕದಲ್ಲಿ ನಾನು ಕೂತ್ಕೊಂಡು ಆ ಸೀನ್ ನೋಡೋಕ್ಕಾಗಲ್ಲ ಅಂದರೆ ಯಾರೋ ಮಾಡ್ತಾ ಇಲ್ಲ ಹಂಗಂತಲ್ಲ. ಯಾಕಂದ್ರೆ ನಂದದೊಂದು ಇದು ಯಾವಾಗ್ಲೂ ಈಗ ಯೂಶ್ವಲಿ ಡ್ಯಾನ್ಸ್ ಮಾಸ್ಟರ್ ಆ ಮೂಮೆಂಟ್ ತೋರಿಸಿದ ತಕ್ಷಣ ಅಪ್ಪ 4 ಜನ ನೋಡೋಂಗೆ ಮಾಡಿಸಪ್ಪ ನನಗೆ ಅಂತ ಕೇಳ್ತೀನಿ. ಸೊ ಈ ಥರ ನಿಮ್ಗೆ ಅದಕ್ಕೆ ಹೇಳ್ತಾ ಇರೋದು. ಸೊ ಈ ಸಿನಿಮಾದಲ್ಲಿ ಆಮೇಲೆ ಆಗಲೇ ಒಂದು ನಮ್ಮ ಬುಲ್ಬುಲ್ ಅವ್ರು ಹೇಳಿದ್ರು, ನಾ ಇಲ್ಲಿಂದ ಬಂದೆ ಭಯ ಅಂತ. ಯಾಕೆ ಅಂದರು ಅಷ್ಟೊಂದು ಭಯಂಕರವಾಗಿದ್ದೀನಿ ಅಂತ ಇಲ್ಲಿ ತಡಿಬೇಕು.